ಜಿಲ್ಲೆಯ ಯುವ ನಾಯಕರು ಮಾಜಿ ಶಾಸಕರಾದಂತಹ ಶ್ರೀಯುತ ಗೌರಿಶಂಕರ್ ಚನ್ನಿಂಗಪ್ಪ ಅವರ ಸುಪುತ್ರ ಪಕ್ಷವನ್ನ ಸೇರ್ಪಡೆಯಾಗಿದ್ದಾರೆ. ಇವತ್ತು ಅವರ ಸಹಸ್ರಾರು ಮಂದಿ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ತರದ ಕಂಡೀಷನ್ ಇಲ್ಲದಂಗೆ ನಾನು ಅದರ ಬದ್ಧತೆಯಿಂದ ಕೆಲಸ ಮಾಡ್ತೀನಿ ಅಂತ ಬಂದಿದ್ದಾರೆ. ಇವತ್ತಿಲ್ಲಿ ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಚೇರಿಯಲ್ಲಿ ಅಧಿಕೃತವಾಗಿ ಸೇರ್ಪಡೆ ಅವುಗಳೆಲ್ಲರೂ ಗಮನಿಸಿದ್ದೀರಿ. ಅವರೊಂದಿಗೆ ಸಹಸ್ರಾರು ಮಂದಿ ಕಾರ್ಯಕರ್ತರು ಪಕ್ಷಕ್ಕೆ ಇನ್ನು ಮೇಲೆ ನಮ್ಮ ಕಾಳಜಿಯಿಂದ ಕೆಲಸ ಮಾಡ್ತೀವಿ ಅಂತ ಬಂದಿದ್ದಾರೆ. ಎಲ್ಲರಿಗೂ ಸ್ವಾಗತ. ಇದರಿಂದ ಜಿಲ್ಲೆಯಲ್ಲಿ ಅದರಲ್ಲೂ ತುಮಕೂರು ಲೋಕಸಭಾ ಚುನಾವಣೆಗೆ ಒಂದು ಶಕ್ತಿ, 28 ಲೋಕಸಭಾ ಚುನಾವಣೆಗಳು ಗೆಲ್ಲೋದಕ್ಕೆ ಇದೊಂದು ದಿಕ್ಸೂಚಿ ಮುನ್ಸೂಚನೆ. ತುಮಕೂರಲ್ಲಿ ಇವಾಗ ಗ್ರಾಮಾಂತರ ನಗರದಲ್ಲಿ ನೋಡಿದ್ರು ಕೂಡ ಕಮ್ಮಿ ಕೌನ್ಸಿಲ್ ಗೆದ್ದಿದೆ, ಇದು ಏನಾದ್ರೂ ಹೆಲ್ಪ್ ಆಗುತ್ತಾ ಸರ್? ಈ ಒಂದು ಸಂಘಟನೆ ತುಮಕೂರು ನಗರದಲ್ಲಿ ಯಾವತ್ತು ಕಾಂಗ್ರೆಸ್ ಪಕ್ಷ ಗಟ್ಟಿ ಹೋದ ಈಗ ಎಲೆಕ್ಷನ್ ಅಲ್ಲಿ ನಮ್ಗೆ ಇನ್ನೊಂದು 4,000 ಓಟ್ ಬಂದ್ಬಿಟ್ರೆ ನಮ್ಮ ಇಕ್ಬಾಲ್ ಅಹಮದ್ ಅವರು ಶಾಸಕರಾಗ್ಬೇಕಾಯ್ತು. ಈ ಬಾರಿ ಸ್ವಲ್ಪದಲ್ಲಿ ತಪ್ಪು ಹೋಯ್ತು ಗ್ರಾಮಾಂತರದಲ್ಲಿ. ಇದರಿಂದ ಒಂದು ಬಲವರ್ಧನೆ ನಮ್ಮ ಗೌರಿಶಂಕರ್ ಅವರ ಸೇರ್ಪಡೆ.